ಬಿಜೆಡಿ ಬಿಜೆಪಿ ಮೈತ್ರಿಕೂಟ ಅಂದ್ರೆ ಎನ್ ಡಿ ಎ ಸೇರುತ್ತೆ ಅನ್ನೋ ಲೆಕ್ಕಾಚಾರ ಆಯಿತು ಮಾತುಕತೆಗಳು ಕಳೆದ ಒಂದು ವಾರದಿಂದ ನಡೀತಾ ಇದ್ವು ಇದೀಗ ಬಿಜೆಡಿ ಬಿಜೆಪಿಯ ಅಂದ್ರೆ ಎನ್ ಡಿ ಎ ಮೈತ್ರಿಕೂಟದ ಭಾಗ ಆಗಿರೋದಿಲ್ಲ ಬಿಜೆಪಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುತ್ತೆ ಒಡಿಶಾದಲ್ಲಿ ಅನ್ನೋ ತೀರ್ಮಾನಕ್ಕೆ ಬರಲಾಗಿದೆ ಇಪ್ಪತ್ತು ವರ್ಷಗಳ ಹಿಂದೆ ಕಂದಮಾಲ್ ಪ್ರಕರಣ ಆಗತ್ತೆ ಕ್ರಿಶ್ಚಿಯನ್ನರ ಮೇಲೆ ದೌರ್ಜನ್ಯಗಳಾಗತ್ತೆ ಅವತ್ತು ಮೈತ್ರಿಕೂಟದಿಂದ ಬಿಜೆಡಿ ಹೊರ ಬಂದಿರುತ್ತೆ ನವೀನ್ ಪಟ್ನಾಯಕ್ ಆ ನಿರ್ಧಾರಕ್ಕೆ ಬಂದಿರ್ತಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೊಂದು ಲೋಕಸಭಾ ಕ್ಷೇತ್ರ ಬರುತ್ತೆ ಒಡಿಶಾದಲ್ಲಿ ಇಪ್ಪತ್ತ ಒಂದರಲ್ಲಿ ಹನ್ನೆರಡು ಬಿ ಜೆ ಡಿ ಎಂಟು ಬಿಜೆಪಿ ಒಂದರಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಥ್ ಆದರೆ ಮೈತ್ರಿ ಆದಾಗ ಇಬ್ಬರಿಗೂ ಫಿಫ್ಟಿ ಫಿಫ್ಟಿ ಅನ್ನೋ ಲೆಕ್ಕಾಚಾರ ಆಯಿತು ಆದರೆ ನಾವು ಕಳೆದ ಬಾರಿ ಎಂಟು ಗೆದ್ದಿದ್ದೀವಿ ಇಪ್ಪತ್ತೊಂದರಲ್ಲಿ ನಾವು ಈ ಸರ್ ಇನ್ನೂ ಜಾಸ್ತಿ ಗೆಲ್ತೀವಿ ಹದಿನೆಂಟು ಗೆಲ್ಲಬಹುದು ಮೈತ್ರಿ ಯಾಕೆ ಅನ್ನೋದು ಒಡಿಶಾ ಬಿಜೆಪಿ ನಾಯಕರ ಲೆಕ್ಕಾಚಾರ ಬಿ ಜೆ ಡಿ ಅವರು ಎಷ್ಟೇ ಸಹಕರಿಸಲಿಕ್ಕೆ ರೆಡಿ ಇದ್ರೂ ಸಹ ಬಿ ಜೆ ಪಿಯವರ ಮಂಡುತನದಿಂದಾಗಿ ಈ ಮೈತ್ರಿ ಮುರಿದು ಬಿದ್ದಿದೆ ನಾವೇ ಇಡೀ ಬಿ ಒಡಿಶಾವನ್ನ ಕೈಗೆ ತಗೋತೀವಿ ನಮ್ಮ ಸುಪರ್ದಿಗ್ ಬರುತ್ತೆ ಹೀಗಿರುವಾಗ ಯಾಕೆ ಮೈತ್ರಿ ಅನ್ನೋ ಪ್ರಶ್ನೆ ಉದ್ಭವ ಆಗಿತ್ತು ಹೌದು ಬಿಜು ಪಟ್ನಾಯಕ್ ಅವರ ಪುತ್ರ ನವೀನ್ ಪಟ್ನಾಯಕ್ ಎರಡು ಮೂರು ದಶಕಗಳ ಕಾಲ ಈ ರಾಜ್ಯವನ್ನು ಬಿಜು ಜನತಾದಳ ಆಳ್ವಿಕೆಯನ್ನು ನಡೆಸ್ತಾ ಇದೆ ಈ ಸಂದರ್ಭದಲ್ಲಿ ಬಿ ಜೆ ಪಿ ಜೊತೆಗೆ ಆಡಳಿತ ಪಕ್ಷ ಬಿ ಜೆ ಡಿ ವಿಪಕ್ಷ ಬಿ ಜೆ ಪಿ ಇಬ್ಬರೂ ಸೇರಿ ಅಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅಂತ ಹೋಗಿದ್ರು ಅದಾಗಲಿಲ್ಲ ಊರಿನ ಪಾಳೆಗಾರಿಕೆಗೆ ಹೋರಾಟ ಮಾಡ್ತಿದ್ರು ಅವರಿಬ್ಬರು ಅವರೇ ಒಟ್ಟಾಗಿ ನೆವರ್ ಎವರ್ ಒಪ್ಪಲಿಲ್ಲ ಸೋಲುತ್ತೆ ಬಿ ಜೆ ಡಿ ಈ ಟೈಮಲ್ಲಿ ನಾವು ಯಾಕೆ ರಾಜಿ ಆಗಬೇಕು ನಾವ್ಯಾಕೆ ಮೈತ್ರಿ ಆಗಬೇಕು ಅಂತ ಬಿ ಜೆ ಪಿಗರು ಮೈತ್ರಿಯನ್ನು ತಿರಸ್ಕರಿಸಿ ಏಕಾಂಗಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಬಟ್ ಇದುವರೆಗೂ ನರೇಂದ್ರ ಮೋದಿಯ ಎನ್ ಡಿ ಎ ಏನು ಕಳೆದ ಹತ್ತು ವರ್ಷಗಳಲ್ಲಿ ಎಲ್ಲ ಬಿಲ್ಗಳಿಗೂ ಸಹ ಬಿ ಜೆ ಡಿ ಸಪೋರ್ಟ್ ಮಾಡಿತ್ತು ಬಿ ಜೆ ಪಿ ಪರವಾಗಿ ಬಿ ಜೆ ಪಿ ಬಿ ಜೆ ಡಿ ನಿಂತಿತ್ತು ಇಷ್ಟಾದರೂ ಸಹ ಆ ಬಿ ಜೆ ಡಿಯ ಮೈತ್ರಿ ಸಂಘ ಬಯಸಿ ಬಂತು ಆ ಮೈತ್ರಿಗೆ ಭಂಗ ಆಗಿದೆ ಬಿ ಜೆ ಪಿಯ ಅತಿ ಹೆಚ್ಚು ಸೀಟನ್ನು ಪಡಿಬೇಕು ಅನ್ನೋ ಆಸೆಯೋ ಬಿ ಜೆ ಡಿ ಪ್ರಕಾರ ದುರಾಸೆಯೋ ಈ ಮೈತ್ರಿ ಮಾತುಕತೆ ಬಿರಿದು ಮುರಿದು ಬೀಳೋಕ್ಕೆ ಕಾರಣ ಆಗಿದೆ ನಿಮ್ಮ ಪ್ರಕಾರ ವೀಕ್ಷಕರೇ ಈ ಮೈತ್ರಿ ಕಡಿಸ್ಕೊಂಡಿದ್ದು ಎಷ್ಟು ಮಟ್ಟಿಗೆ ಸರಿ ಯಾಕಂದರೆ ಬಹುತೇಕರಿಗೆ ಈ ಒಡಿಶಾ ರಾಜಕಾರಣ ಗೊತ್ತಿರಲ್ಲ ಆದರೆ ಈ ಹಿಂದೆ ಎನ್ ಡಿ ಎದ ಭಾಗ ಆಗಿತ್ತು ಬಿ ಜೆ ಡಿ ಅದಾದ ಮೇಲೆ ಕಂದಮಾಲ್ ಪ್ರಕರಣ ಆಗುತ್ತೆ ಅದಾದ ಮೇಲೆ ಮೈತ್ರಿ ಕೂಟದಿಂದ ಹೊರ ಬಂದಿರ್ತಾರೆ ಬಿ ಜೆ ಡಿ ಅವರು ಬಿ ಜೆ ಪಿಯನ್ನು ಬಿಟ್ಟು ಬಿ ಜೆ ಪಿ ಭಾಳ ಕುಸಿತ ಆಗ್ಕೊಂಡಿರುತ್ತೆ ಈ ಮತ್ತೆ ಬಿ ಜೆ ಪಿ ಚೇತರಿಸ್ಕೊಂಡಿದೆ ಎಂಟು ಎಂ ಪಿ ಇದಾರೆ ಹನ್ನೆರಡು ಬಿ ಜೆ ಡಿ ಎಂ ಪಿ ಇದ್ದಾರೆ ಒಂದು ಕಾಂಗ್ರೆಸ್ ಎಂ ಪಿ ಇದೆ ಸೊ ನಾವೇ ಗೆಲ್ಲುವಾಗ ಬಿ ಜೆ ಡಿಯ ನೆರವೇ ಆಕೆ ಬಿ ಜೆ ಡಿಯ ಊರುಗೋಲೆ ಆಕೆ ಬಿ ಜೆ ಪಿ ಹೆಗಲಕ್ಕೆ ಅಂತ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ ನೋಣ ಇಪ್ಪತ್ತೊಂದು ಕ್ಷೇತ್ರದಲ್ಲಿ ಈ ಬಾರಿ ಬಿ ಜೆ ಪಿ ಹೆಚ್ಚು ಸ್ಥಾನ ಗೆಲ್ತಿವನ್ನು ಹಮ್ಮಸ್ಸಲ್ಲಿದ್ದಾರೆ ಆ ಹುಮ್ಮಸ್ಸೇ ಈ ಮೈತ್ರಿ ಭಂಗಕ್ಕೆ ಕಾರಣ ಅಂತ ಹೇಳಲಾಗ್ತದೆ ಗೊತ್ತಿಲ್ಲ ನಿಮ್ಮ ಪ್ರಕಾರ ವೀಕ್ಷಕರೇ ಯಾರು ಗೊತ್ತಿರೋರು ಇದರ ಇದ್ರ ಬಗ್ಗೆ ಲೈಕ್ ನಿಮ್ಮ ಒಪಿನಿಯನ್ ಶೇರ್ ಮಾಡಿ ಆ್ಯಂಡ್ ಮತ್ತೆ ಕಡೆ ಪ್ರಶ್ನೆ ಯಾವಾಗಲೂ ಇದೇ ಇರುತ್ತೆ ಯಾರಾಗಬೇಕು ಪ್ರಧಾನಿ ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿಯವರ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡಬಹುದು ಅಂದ್ರೆ ವೋಟ್ ಮಾಡ್ಬೋದು ಇಲ್ಲಿ ಏನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸ್ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ